ಸಂಕ್ರಾಂತಿ ವರ್ಷ ಭವಿಷ್ಯ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಅಂತ ಹೇಳಬೇಕು ಕೆಲವೊಂದಷ್ಟು ಅನುಕೂಲ ಇರುತ್ತೆ ಕೆಲವೊಂದಷ್ಟು ಅನಾನುಕೂಲ ಅಂತ ಹೇಳಬೇಕು ಅನುಕೂಲ ಅಂದರೆ ಏನಿರುತ್ತೆ ಮಟ್ಟಿಗೆ ಅನುಕೂಲ ಪ್ರತಿಯೊಬ್ಬರ ಜೀವನದಲ್ಲೂ ಏನೋ ಒಂದು ಸಣ್ಣ ಪಟ್ಟ ಏರುಪೇರುಗಳಿರುತ್ತೆ ಯಾವುದು ಪರ್ಸೆಂಟ್ ಹೆಚ್ಚಿದೆ ಅಂತ ನಾವು ನೋಡಬೇಕಾಗಿದೆ ಹೀಗೆ ನೋಡುವಾಗ ಇವರಿಗೆ ಅಷ್ಟಮದಲ್ಲಿ ಶನಿಯು ಕೂಡ ಗೋಚರ ಇದ್ದಾನೆ ಹೇಗೆ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ವರಂ ಅಂತ ನಾವು ಹೇಳ್ತೀವಿ ಅಂತ ಆಯುಷ್ಯಕ್ಕೆ ಕಾರಕ ಜೀವನಕ್ಕೆ ಕಾರಕ ಮೃತ್ಯ ಕಾರಕ ಮರಣಕ್ಕೆ ಕಾರಕ ಇಂಥ ಆಯುಷ್ಯಕ್ಕೆ ಕಾರಕನಾಗಿರ್ತಕ್ಕಂಥ ಶನೇಶ್ವರನು ಮತ್ತು ಎಂಟನೇ ಮನೆಯಲ್ಲಿ ಇರೋದರಿಂದ ಅವನು ಆ ಒಂದು ರಾಶಿಗೆ ಅಷ್ಟು ಶುಭ ಕೂಡ ಕೊಡೋದಿಲ್ಲ ಆದರೆ ಗುರು ಸ್ವಲ್ಪ ಮಟ್ಟಿಗೆ ಅನುಕೂಲ ಮಾಡ್ತಾನೆ ಅಂತ ಹೇಳ್ತೀವಿ ಗುರು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಿನ ಅನುಕೂಲ ಮಾಡೋದಿಲ್ಲ ಗುರುವ್ರ ಗೌರವ ಸ್ವಲ್ಪ ಗೌರವ ಕೊಡಬಹುದು ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದು ಬಿಟ್ಟರೆ ನಿಮಗೆ ಕಷ್ಟ ಮಾತ್ರ ತಪ್ಪಿರಲಿಲ್ಲ ಸ್ಥಾನ ಬದಲಾವಣೆ ಮಾಡ್ತಕ್ಕಂಥದ್ದು ಕೆಲಸ ಬದಲಾವಣೆ ಮಾಡ್ತಕ್ಕಂಥದ್ದು ಮನೆ ಬದಲಾವಣೆ ಮಾಡ್ತಕ್ಕಂಥ ಯುವಗಳು ಕೂಡ ನಿಮಗೆ ಇವಾಗ ಇರುತ್ತೆ ಮತ್ತು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಸಂಕಷ್ಟಕ್ಕೆ ಒಳಗಾಗ್ತೀರಾ ಕೆಲವೊಂದಷ್ಟು ನೀವು ಹಠ ಸಾಧನೆ ಮಾಡೋಕೆ ಹೋಗ್ತೀರಾ ಹಠ ಸಾಧನೆ ಮಾಡೋದರಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗುತ್ತೆ ಮತ್ತು ಕೆಲವೊಂದಷ್ಟು ಆರ್ಗ್ಯುಮೆಂಟ್ ಮಾಡ್ತೀರಾ ವಾದವಾದವನ್ನು ಮಾಡ್ತೀರಾ ಅದರಿಂದ ಧನ ನಷ್ಟ ಆಗತ್ತೆ ಮಾನ್ ನಷ್ಟ ಆಗತ್ತೆ ಜೊತೆಗೆ ಜನನು ಕೂಡ ನಿಮಗೆ ನಷ್ಟ ಾರೆ ಅವರೆಲ್ಲ ಋಣಾತ್ಮಕವಾಗಿರ್ತಕ್ಕಂಥ ಒಂದು ವಿಚಾರವನ್ನ ನಿಮ್ಮ ಮೇಲೆ ಹೇಳೋದ್ರಿಂದ ಆ ರೀತಿಯಾದಂಥ ಅಪವಾದಗಳು ಕೂಡ ನಿಮ್ಮ ಮೇಲೆ ಬರಬಹುದು ಹಾಗಾಗಿ ಯಾವುದೇ ವಿಚಾರಗಳನ್ನು ಕೂಡ ತಾಳ್ಮೆಯಿಂದ ಇದ್ದು ಮನ ಮನಸ್ಸನ್ನು ಹಿಡಿತಲ್ಲಿಟ್ಟುಕೊಂಡು ಮಾತನ್ನು ಹಿಡಿತಲಿಟ್ಟುಕೊಂಡು ಮಿತವಾದ ಮಾತನ್ನಾಡೋದ್ರಿಂದ ಮಿತವಾದ ವಿಚಾರವನ್ನು ಮಾಡೋದ್ರಿಂದ ಮತ್ತೆ ಅಗತ್ಯಕ್ಕೆ ತಕ್ಕದಾದ ರೀತಿಯಲ್ಲಿ ನೀವು ನಡೆದುಕೊಳ್ಳೋದ್ರಿಂದ ನಿಮ್ಮ ದೋಷಗಳಿಗೆ ಸ್ವಲ್ಪ ಮಟ್ಟಿಗೆ ವಿರಾಮ ಸಿಗತ್ತೆ ಅಂತ ನಾವು ಹೇಳ್ಬೋದು ಮತ್ತು ನಿಮ್ಮ ತಂದೆ ತಾಯಿಯ ವಿಚಾರವನ್ನು ಮಾಡಿದ್ರೆ ತಂದೆ ತಾಯಿಗಳಿಂದ ನೀವು ದೂರ ಇರುವಂಥ ಯೋಗವು ಕೂಡ ಇರುತ್ತೆ ಅಂಥ ಯೋಗಗಳನ್ನ ನೀವು ಪರಿಹಾರ ಮಾಡ್ಕೋಬೇಕು ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಯೋಚನೆಯನ್ನು ಚಿಂತನೆಯನ್ನು ಸಮಯ ಪ್ರಜ್ಞೆಯನ್ನು ಇಟ್ಟುಕೊಂಡು ಅಗತ್ಯತೆಯನ್ನು ನೋಡಿ ನೀವು ಮುಂದುವರಿಯೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವಾಗುತ್ತೆ ಆರ್ಥಿಕ ಸ್ಥಿತಿಯನ್ನು ನೋಡಿದ್ರೆ ಆರ್ಥಿಕವಾಗಿ ತುಂಬ ಸಂಕಷ್ಟದಲ್ಲಿದ್ದೀರಾ ಆಲ್ರೆಡಿ ಸಾಲ ಮಾಡಿದ್ದೀರಾ ಸಾಲವನ್ನು ತೀರಿಸೋಕ್ಕಾಗದೆ ತುಂಬ ಕಷ್ಟಪಡ್ತಾ ಇದ್ದೀರಾ ಮತ್ತು ಏನು ಮಾಡಬೇಕು ಅಂತ ಮುಂದಿನ ದಾರಿ ನಿಮಗೆ ತೋರಿಸ್ತಾ ಇಲ್ಲ ಈ ರೀತಿಯಾಗಿ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿದ್ದೀರಾ ಮತ್ತು ಕೆಲವು ನಿಮಗೆ ಕೆಲವು ಜನಕ್ಕೆ ನಿಮಗೆ ಉದ್ಯೋಗ ಹೋಗಿದೆ ಉದ್ಯೋಗ ಕಳೆದುಕೊಂಡಿರ್ತಕ್ಕಂಥವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಉದ್ಯೋಗ ಮಾಡ್ತಾ ಇರತಕ್ಕಂಥವರಿಗೆ ಉದ್ಯೋಗದಲ್ಲಿ ನೆಮ್ಮದಿ ಇಲ್ಲ ಈ ರೀತಿ ಉದ್ಯೋಗದ ಸಮಸ್ಯೆಗಳು ಕೂಡ ನಿಮಗೆ ಇರುತ್ತೆ ಇನ್ನು ಆರೋಗ್ಯ ಕೆಲವೊಂದಷ್ಟು ಮಟ್ಟಿಗೆ ಕೆಟ್ಟರೂ ಕೂಡ ಮಾನಸಿಕ ಆರೋಗ್ಯವನ್ನು ತಾವು ಕೆಡಿಸ್ಕೊಳ್ಬಾರ್ದು ದೈಹಿಕ ಆರೋಗ್ಯ ಸ್ವಲ್ಪ ಮಟ್ಟಿಗೆ ನಿಮಗೆ ಕೆಟ್ಟಿರುತ್ತೆ ಅಂತ ಹೇಳ್ಬೋದು ಮತ್ತು ಗಂಟು ನೋವು ಬರ್ತಕ್ಕಂಥದ್ದು ಸೊಂದು ವಾತ ಬರ್ತಕ್ಕಂಥದ್ದು ತಲೆನೋವು ಬರ್ತಕ್ಕಂಥದ್ದು ಕಿವಿಗೆ ಸ್ವಲ್ಪಪಟ್ಟಂಥ ತೊಂದರೆಗಳು ಆರೋಗ್ಯದಲ್ಲಿ ಏರುಪೇರಾಗ್ಬೋದು ಅದನ್ನು ಕೂಡ ಬಹಳ ಜಾಗ್ರತೆಯಿಂದ ವಹಿಸ್ಕೋಬೇಕು ಯಾಕೆ ನಾವೇನು ಜಾಸ್ತಿ ಜಾಗ್ರತ ಅಂತ ಹೇಳ್ತೀವಿ ಎಲ್ಲದಕ್ಕೂ ಕೂಡ ಮುಂಜಾಗ್ರತೆ ವಹಿಸ್ಕೊಳ್ಳೋದ್ರಿಂದ ಎಷ್ಟೋ ಸಮಸ್ಯೆಗಳನ್ನು ನಾವು ಪರಿಪಾಲನೆಯನ್ನು ಪರಿಹಾರವನ್ನು ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಇರುತ್ತೆ ಅಂತ ಹೇಳ್ಬೋದು ಇನ್ನು ಸಾಲಗಾರರಾಗಿದ್ದೀರಾ ಆಲ್ರೆಡಿ ನೀವು ತುಂಬ ಸಾಲ ಮಾಡ್ಕೊಂಡಿದ್ದೀರಾ ಸಾಲ ತೀರಿಸೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅದು ರಿಕವರಿ ಆಗ್ತಾ ಇಲ್ಲ ಉದ್ಯೋಗ ಕಳ್ಕೊಂಡಿರ್ತೀರಾ ಉದ್ಯೋಗದಲ್ಲಿ ಮತ್ತೆ ನಿಮಗೆ ಪ್ರಮೋಷನ್ ಸಿಗಬೇಕಾಗಿತ್ತು ಕೆಲವು ಉದ್ಯೋಗ ಇರೋರಿಗೆ ಅದು ಸಿಗ್ತಾ ಇಲ್ಲ ಕೆಲವು ಕಳೆದೋದವರಿಗೆ ಮತ್ತೆ ಉದ್ಯೋಗ ಸಿಗ್ತಾ ಇಲ್ಲ ಈ ರೀತಿ ಗೊಂದಲಮಯವಾಗಿರ್ತಕ್ಕಂತಹ ಒಂದು ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಒದಗಿ ಬರೋ ಸಾಧ್ಯತೆಗಳು ಇದೆ ಮತ್ತು ಬಂದವರಿಗೆ ಸ್ವಲ್ಪ ಪ್ರಯತ್ನವನ್ನು ಈಗಾಗಲೇ ಕಷ್ಟದಲ್ಲಿರೋರು ಅದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪರಿಹಾರವನ್ನು ಮಾಡಿಕೊಳ್ಳೋಕ್ಕೆ ಮರಿಬಾರದು ಮತ್ತು ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಗಲಾಟೆ ಆಗ್ತಕ್ಕಂಥದ್ದು ಮನಸ್ತಾಪ ಬರತಕ್ಕಂಥದ್ದು ಅಸಮಾಧಾನ ಬರತಕ್ಕಂಥದ್ದಿದೆ ಅದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳೋದ್ರಿಂದ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಮತ್ತು ವಾಹನದಲ್ಲಿ ತಿರುಗಾಡುವಾಗ ಭಾಳ ಜಾಗ್ರತೆ ವಹಿಸಬೇಕು ವಾಹನವನ್ನು ತೆಗೆದುಕೊಳ್ಳುವಾಗ ಜಾಗ್ರತೆ ವಹಿಸಬೇಕು ಮತ್ತು ಹೊಸ ಕೆಲಸಕ್ಕೆ ಕೈ ಹಾಕುವಾಗ ಸ್ವಲ್ಪ ಜಾಗ್ರತೆ ವಹಿಸಬೇಕು ಹೊಸ ಕೆಲಸಕ್ಕೆ ಕೈ ಹಾಕುವಂಥ ಯೋಗ ಇದೆ ಆದರೆ ಲಾಭ ಆಗತಕ್ಕಂಥದ್ದು ಬಳಿ ಬಹಳ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಅದು ಕೂಡ ನೀವು ಭಾಳ ಹುಷಾರಾಗಿದ್ದು ಕೆಲಸವನ್ನು ಮಾಡಬೇಕು ಇನ್ನು ಉದ್ಯೋಗದಲ್ಲಿ ಬಹಳ ಚಂಚಲತೆ ಇದೆ ಅದರ ಜೊತೆಗೆ ಲಾಭ ಅಂತ ನೋಡಿದ್ರೆ ಯಾವುದ್ರಲ್ಲೂ ಲಾಭ ಇಲ್ಲ ಎಲ್ಲವೂ ಕೂಡ ನಷ್ಟವೇ ಆಗ್ತಾ ಇದೆ ಯಾವುದು ಕೈಗಕ್ತಾ ಇಲ್ಲ ಈ ರೀತಿಯಾಗಿ ನಿಮಗೆ ಹಣಕಾಸಿನ ತೊಂದರೆ ತುಂಬ ಆಗಿದೆ ಮತ್ತು ಮನೆಯಲ್ಲಿ ಕುಟುಂಬದಲ್ಲಿ ಕೂಡ ಅಸಮಾಧಾನ ಇದೆ ಒಬ್ಬರು ಒಬ್ರಿಗೆ ಆಗೋದಿಲ್ಲ ಅದರಲ್ಲೂ ಕೂಡ ಗೊಂದಲ ಇದೆ ಮತ್ತು ಬಂಧು ವಿರೋಧ ಬಂಧುಗಳಿಂದ ಅವರಿಂದ ಕೂಡ ಸ್ವಲ್ಪ ಮಟ್ಟಿಗೆ ವಿರೋಧ ಇದೆ ಮತ್ತು ಶತ್ರುಗಳಿಂದ ನಿಮಗೆ ಸಾಕಷ್ಟು ಕಿರಿಕಿರಿಗಳು ಆಗ್ತಾಯಿದೆ ಸಾಲಗಾರರಿಂದ ತೊಂದರೆಗಳಾಗ್ತಾ ಇದೆ ಈ ರೀತಿಯಾಗಿ ನಿಮಗೆ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ಸಾಕಷ್ಟಿದೆ ವ್ರತಾ ತಿರುಗಾಟ ಅನವಶ್ಯಕವಾಗಿ ತಿರುಗಾಟ ಮಾಡ್ತಕ್ಕಂಥದ್ದು ಮತ್ತು ನೀವು ಕೆಲವೊಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಒಂದು ಸಲ ಹೋದ್ರೆ ಆಗೋದಿಲ್ಲ ಹತ್ತು ಸಲ ತಿರುಗಾಡಬೇಕು ಅಂತ ಒಂದು ಸಮಸ್ಯೆಗಳು ನಿಮಗೆ ಒದಗಾಗಿ ಒದಗಿದೆ ಒಂದು ಸಲ ಆಗುವಂಥ ಕೆಲಸಕ್ಕೆ ಹತ್ತು ಸಲ ತಿರುಗಿ ಓಡಾಡಿ ಓಡಾಡಿ ಸುಸ್ತಾಗಿ ನಿಮ್ಗೆ ಯಾಕಾದರೂ ಈ ಕೆಲಸ ಆಗೋಲ್ಲ ಎನ್ನುವಂಥ ಒಂದು ಸ್ಟೇಜಿಗೆ ಬರ್ತೀರಾ ಅಷ್ಟು ಪರಿಶ್ರಮವನ್ನು ಕಷ್ಟವನ್ನು ನೀವು ಈ ಸಮಯದಲ್ಲಿ ಪಡಬೇಕಾಗಿದೆ ಆದರೆ ಈ ಕಷ್ಟಗಳೆಲ್ಲವೂ ನಿರಂತರವಾಗಿರುತ್ತೆ ಏನಲ್ಲ ಕೆಲವು ಸಮಯ ಬಂದಾಗ ಒಳ್ಳೆಯ ಸಮಯಗಳು ಕೂಡ ನಿಮಗೆ ಬರುತ್ತೆ ಬಂದಾಗ ಮಂಜಿನಂತೆ ಕಷ್ಟಗಳು ಕರಗಿ ಹೋಗುತ್ತೆ ಅದಕ್ಕೆ ದೇವರ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ದೇವರನ್ನು ನೀವು ಭಜನೆ ಮಾಡ್ತಕ್ಕಂಥದ್ದು ದೇವರ ಮೇಲೆ ಭಾರ ಹಾಕಿ ನಿಮ್ಗೆ ಒಳ್ಳೆಯ ಒಂದು ಯೋಚನೆ ಇಟ್ಕೊಳ್ಳಿ ಧನಾತ್ಮಕವಾಗಿರ್ತಕ್ಕಂಥ ಯೋಚನೆ ಇಟ್ಟುಕೊಂಡು ನೀವು ಮುಂದುವರೋದ್ರಿಂದ ನಿಮ್ಮ ಕಷ್ಟಗಳು ಕೂಡ ಪರಿಹಾರಕ್ಕೆ ಅವಕಾಶ ಇದೆ ಅಂತ ನಾವು ನಿಮಗೆ ಹೇಳ್ಬೋದು ಇನ್ನು ಕರ್ನಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ಕೂಡ ಪರಿಹಾರ ಆಗುತ್ತೆ ಒಂದು ವೇಳೆ ನಿಮಗೆ ನಿಮ್ಮ ಜಾತಕದಲ್ಲಿ ಯೋಗಗಳು ಕೂಡ ವ್ಯತ್ಯಾಸ ಇರಬಹುದು ಜಾತಕ ಯೋಗಗಳು ಚೆನ್ನಾಗಿದ್ದರೂ ಕೂಡ ಕೆಲವು ಕಷ್ಟಗಳು ಇದಕ್ಕೂ ಹೆಚ್ಚಾಗಿಯೂ ಬರಬಹುದು ಇದು ಕೂಡ ಕಡಿಮೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಮತ್ತೆ ನಿಮಗೆ ಕೆಲವೊಂದಷ್ಟು ಮಾಯಾಗ್ರಹಗಳು ಕೂಡ ತೊಂದರೆ ಕೊಡುತ್ತೆ ಮಾಯಾಗ್ರಹಗಳು ಅಂದರೆ ನಿಮ್ಮ ರಾಶಿಗೆ ಭಾಗ್ಯದಲ್ಲಿ ರಾಹು ಇದ್ದಾನೆ ಒಂಬತ್ತನೇ ಮನೆಯಲ್ಲಿ ರಾಹು ಅಷ್ಟು ಮಟ್ಟಿಗೆ ಅನುಕೂಲ ಮಾಡೋದಿಲ್ಲ ಅವನು ಒಂದು ರೀತಿಯ ತೊಂದರೆಯನ್ನು ಕೊಡ್ತಾನೆ ಯಾವ ರೀತಿ ತೊಂದರೆ ಅಂತಂದರೆ ನಿಮ್ಮ ಧನ ಧನಪ್ರಾಪ್ತಿಯೂ ಆಗಬಹುದು ಅನಿರೀಕ್ಷಿತವಾಗಿ ನಿಮಗೆ ಮೋಸಗಳು ಕೂಡ ಆಗಬಹುದು ಅನಿರೀಕ್ಷಿತವಾಗಿ ಕೆಲವು ಸಮಸ್ಯೆಗಳನ್ನು ತಂದು ಕೊಡ್ತಾನೆ ರಾಹು ಮಾಯಾಗ್ರಹ ನಿಮಗೆ ಹಿಂದ್ಗಡೆಯ ನಡೀತಕ್ಕಂಥ ವ್ಯವಹಾರ ಇದು ಅಂದರೆ ನಿಮ್ಮ ಎದುರುಗಡೆ ಏನು ಕಾಣಿಸೋದಿಲ್ಲ ಹಿಂದ್ಗಡೆಯಿಂದ ನಿಮಗೆ ಗೊತ್ತಿಲ್ಲದೇನೆ ಎಷ್ಟೋ ಸಮಸ್ಯೆಗಳು ನಿಮ್ಮ ಎದುರುಗಡೆ ಬಂದು ನಿಂತಾಗ ಗೊತ್ತಾಗ ಇವು ಈಗಿದೆ ಅಂತ ಅನ್ಸತ್ತೆ ಹಾಗೆ ಅಂತ ಕಷ್ಟಗಳು ತೊಂದರೆಗಳು ಬರುವ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕೆಲವೊಂದಷ್ಟನ್ನು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಆದರೂ ಕೂಡ ಸಮಸ್ಯೆಗಳು ನಮಗೆ ಗೋಚರ ಆದಾಗ ಗೊತ್ತಾಗುತ್ತೆ ಅದಕ್ಕೆ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಗೆ ಯಾವ ಯೋಚನೆಗಳು ಕೂಡ ಇರೋದಿಲ್ಲ ಹಾಗೆ ಅದನ್ನು ಕೂಡ ಸಾಕಷ್ಟು ನೀವು ಯೋಚನೆಯನ್ನು ಮಾಡಬೇಕಾಗಿದೆ ಮತ್ತು ಕೆಲವೊಂದಷ್ಟು ವಿಚಾರಗಳನ್ನು ಇನ್ನೂ ನಿಮಗೆ ಹೇಳಬೇಕಾಗಿದೆ ಕಾರಣ ಕೆಲವೊಂದಷ್ಟು ನಿಮ್ಮ ಆರೋಗ್ಯದ ಜೊತೆಗೆ ನಿಮ್ಮ ಕುಟುಂಬದ ಜೊತೆಗೆ ಆರ್ಥಿಕವಾಗಿ ಸಾಕಷ್ಟು ಸಾಕಷ್ಟು ನೀವು ಹೊಡೆತ ಕೊಟ್ಟಿದೆ ಅದ್ರ ಬಗ್ಗೆ ಜಾಗ್ರತೆ ವಹಿಸಬೇಕು ಯಾವ ರೀತಿ ಅಂತಂದರೆ ಸಾಲ ಮಾಡುವಾಗ ಸುರುಟಿ ಹಾಕುವಾಗ ಮತ್ತು ಕೆಲವೊಂದಷ್ಟು ಹೊಸ ಕೆಲಸ ಮಾಡುವಾಗ ನೀವು ಎಷ್ಟು ಜಾಗ್ರತೆ ವಹಿಸ್ತೀರೋ ಅಷ್ಟು ನಿಮಗೆ ಬಹಳ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ಅದು ಕುಟುಂಬದಲ್ಲಿ ತಿರುವನ್ನು ತಂದುಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಬೇಕು ಮತ್ತು ಸಾಲ ಮಾಡುವಾಗ ಅವಶ್ಯಕತೆಗೆ ಬೇಕಾದ ರೀತಿಯಲ್ಲಿ ಮಾಡಿ ಅನವಶ್ಯಕವೇ ಆಗೋದೇ ಖರ್ಚು ವೆಚ್ಚಗಳನ್ನು ಮಾಡೋಕ್ಕೆ ಹೋಗಬೇಡಿ ಅನವಶ್ಯಕ ಖರ್ಚು ವೆಚ್ಚಗಳನ್ನು ಹಿಡಿತದಲ್ಲಿಟ್ಕೊಳ್ಳಿ ಅಗತ್ಯಕ್ಕೆ ತಕ್ಕದಾಗಿ ಮಾಡಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗ್ಬೋದು ಅಂತ ಹೇಳ್ತೀವಿ ಒಂದು ವೇಳೆ ಕರ್ಕಟ ರಾಶಿಯಲ್ಲಿ ಜನಿಸತಕ್ಕಂಥ ವ್ಯಕ್ತಿಗಳು ಯಾರಾದರೂ ಕಷ್ಟದಲ್ಲಿ ಕಾರ್ಪಣ್ಯದಲ್ಲಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳಂಥ ನಿಮ್ಮ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹತ್ತರಲ್ಲಿರತಕ್ಕಂತಹ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಬಿಳಿ ಬಟ್ಟೆಯನ್ನು ಹಾಗೂ ಅಕ್ಕಿಯನ್ನು ಫಲತಾಂಬಲ ಜೊತೆಗೆ ದಾನವನ್ನು ಕೊಡೋದ್ರಿಂದ ನಿಮ್ಮ ದೋಷಗಳು ಎಲ್ಲವೂ ಕೂಡ ಸಂಕಷ್ಟಗಳು ಪರಿಹಾರ ಆಗಿ ಸುಖ ಸಮೃದ್ಧಿ ಶಾಂತಿ ವಸ್ತುವಾಹನ ಎಲ್ಲವೂ ಕೂಡ ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ ಶುಭವಾಗಲಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ